हेलो एवरीवन, वेलकम बैक टू माय चैनल। इवत नानु चिकन मसाला पाउडर माड्ता इदेने। इदन्न मनेयल्लि सुलभवागि माड्कोबहुदु। नीवु चिकन सांबार अथवा ड्रई ऐटम माड्दाग ओंदु स्पून ई पौडर हाकिद्रे साकु, चिकन रेसिपि सूपर आगि बरुत्ते। ಮೊದಲಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಟ್ಕೊಂಡಿದ್ದೇನೆ। ನೆಕ್ಸ್ಟ್ ನಾನಿಲ್ಲಿ 15 ಮೆಣಸಿನಕಾಯಿ ತಗೊಂಡಿದ್ದೇನೆ। ಇದರಲ್ಲಿ ಕಲರ್ ಮೆಣಸಿನಕಾಯಿ ಇದೆ, ಹಾಗೆ ಖಾರ ಮೆಣಸಿನಕಾಯಿ ಕೂಡ ಇದೆ। ಇದನ್ನು ಕೂಡ ಲೋ ಫ್ಲೇಮಲ್ಲಿ ಹುರಿದು ತೆಗೆದಿಟ್ಕೊಳ್ತೇನೆ। ಎಲ್ಲವನ್ನು ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ। ಮೆಣಸಿನಕಾಯಿ ಸೀದಿಸಿದ್ರೆ ಮಸಾಲಾ ಪೌಡರ್ ಕಲರೇ ಚೇಂಜ್ ಆಗೋಗುತ್ತೆ। ನೆಕ್ಸ್ಟು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಹುರಿದಿಟ್ಕೋಬೇಕು। ನಾನಿವತ್ತು ಒಂದು 250 ಗ್ರಾಮ್ ಆಗುವಷ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ। ನಿಮಗೇನಾದರೂ ಪೌಡರ್ ಜಾಸ್ತಿನೇ ಬೇಕು, ತುಂಬ ಟೈಮ್ ತನಕ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಕ್ವಾಂಟಿಟಿ। ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ರೋಸ್ಟ್ ಮಾಡ್ಕೋತಾ ಇದ್ದೇನೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ನಾನಿಲ್ಲಿ ಒಂದು 7-8 ಆಗುವಷ್ಟು ಲವಂಗ, 1.5 ಇಂಚ್ ಆಗುವಷ್ಟು ಚಕ್ಕೆ, 3 ಸ್ಟಾರ್ ಫ್ಲವರು, ಹಾಗೆ 3 ಏಲಕ್ಕಿ, ಹಾಗೆ 1-2 ಚಕ್ರಮೊಗ್ಗು, ಇವಿಷ್ಟನ್ನು ಕೂಡ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೇನೆ। ಚಿಕನ್ ರೆಸಿಪಿ ಅಂತೂ ಎಲ್ಲರೂ ಮನೆಯಲ್ಲೂ ಮಾಡ್ತಾನೆ ಇರ್ತೀರಾ। ಸೊ ಎವ್ರಿ ಟೈಮ್ ಕೂಡ ಹೊರಗಡೆಯಿಂದ ಮಸಾಲಾ ಪೌಡ್ರ್ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಒಂದ್ಸಲ ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ಯೂಸ್ ಮಾಡ್ಕೋಬೋದು। ಹೆಲ್ದಿನೂ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ಇವಾಗ ನೋಡಿ, ಮಸಾಲಾ ಎಲ್ಲ ರೋಸ್ಟ್ ಮಾಡಿ ಆಗಿದೆ। ಇನ್ನು ಇದನ್ನು ಸ್ವಲ್ಪ ಬಿಸಿ ಆರಲಿಕ್ಕೆ ಬಿಡೋಣ। ಆರಿದ ನಂತರ ಮಿಕ್ಸಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ಬರೋಣ। ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ। ನೋಡಿ, ಇವಾಗ ಪೌಡರ್ ರೆಡಿ ಆಗಿದೆ। ಆದರೆ ನಾನಿಲ್ಲಿ ಅರಿಶಿನ ಹಾಕೋದಕ್ಕೆ ಮರೆತೆ, ಸೊ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿಬಿಟ್ಟು ಪುನಃ ಇನ್ನೊಂದ್ಸಲ ರುಬ್ಕೊಂಡು ಬರ್ತಾ ಇದ್ದೀನಿ। ಇವಾಗ ನಮ್ಮ ಚಿಕನ್ ಮಸಾಲಾ ಪೌಡರ್ ರೆಡಿಯಾಗಿದೆ। ಇದನ್ನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳ ತನಕ ಕೆಡದೇ ಇರೋ ಹಾಗೆ ನೋಡ್ಕೋಬೋದು। ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ। ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್।